ಕುಂಬಳಕಾಯಲ್ಲಿ ಎರಡು ವೆರೈಟಿ ಇದಾವೆ, ಅರ್ಕ ಚಂದನ್ ಮತ್ತು ಅರ್ಕ ಸೂರ್ಯಮುಖಿ ಅಂತ. ಚಂದನ್ ಇಳುವರಿ ಬಂದು 32 ಟನ್ ಪರ್ ಹೆಕ್ಟರ್ ಬರುತ್ತೆ, ಸೂರ್ಯಮುಖಿದು ಬಂದ್ಬಿಟ್ಟು 35 ಟನ್ ಪರ್ ಹೆಕ್ಟರ್ ಬರುತ್ತೆ. ಸೀಡ್ಸು ನಮ್ಮ IIHR ಸೀಡ್ ಪೋರ್ಟಲ್ ವೆಬ್ಸೈಟ್ ಅಲ್ಲೂ ಸಿಗುತ್ತೆ, ಇಲ್ಲಿ ಬಂದರೆ ಸೀಡ್ ಯೂನಿಟ್ ಅಲ್ಲೂ ಸಿಗುತ್ತೆ ಸರ್. ಕುಂಬಳಕಾಯಲ್ಲಿ ಎರಡು ವೆರೈಟಿ ಇದ್ದಾವೆ IIHR ಇಂದ ರಿಲೀಸ್ ಮಾಡಿದ್ರದ್ದು, ಅರ್ಕ ಚಂದನ್ ಮತ್ತು ಅರ್ಕ ಸೂರ್ಯಮುಖಿ ಅಂತ. ಅರ್ಕ ಚಂದನ್ ಬಂದುಬಿಟ್ಟು 2.5 kg ಬರುತ್ತೆ ಕಾಯಿ, ಮತ್ತು ಅದರಲ್ಲಿ ಅರ್ಕ ಚಂದನ್ ಕೆರೋಟಿನೈಡ್ ರಿಚ್ ಇದೆ, ಅರ್ಕ ಸೂರ್ಯಮುಖಿ ಫ್ರೂಟ್ ಫ್ಲೈ ರೆಸಿಸ್ಟೆನ್ಸ್ ಇದೆ. ಇದನ್ನು ಫಸ್ಟು ಬೆಳಿಬೇಕು ಅಂತಂದರೆ ನೀವು ಸೀಡ್ಲಿಂಗ್ಸ್ನ ನರ್ಸರಿಲಿ ಹಾಕೋಬೇಕಾಗತ್ತೆ, ಅದು 25-30 days ಒಳಗಡೆ ಸೀಡ್ಲಿಂಗ್ಸ್ ರೆಡಿ ಆಗುತ್ತೆ. ಅದರಿಂದ ಅದಾದ ತಕ್ಷಣ ನೀವು ಫೀಲ್ಡ್ ರೆಡಿ ಮಾಡ್ಕೊಂಡಿದ್ರೆ ಫೀಲ್ಡಲ್ಲಿ ಮಲ್ಚಿಂಗು ಡ್ರಿಪ್ ಎಲ್ಲ ಹಾಕೋಬೇಕಾಗತ್ತೆ. ರೋ ಟು ರೋ ಡಿಸ್ಟೆನ್ಸ್ 2.5 meters ಇರುತ್ತೆ, ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 60 cm ಕೊಡ್ತೀವಿ. ಅದಾದರೆ ಸೀಡ್ ರೇಟ್ ಬಂದುಬಿಟ್ಟು 1.5-2 kg ಪರ್ ಹೆಕ್ಟರ್ ಆಗುತ್ತೆ. ನೆಕ್ಸ್ಟು ಇದ್ರ ಚಂದನ್ ಇಳುವರಿ ಬಂದು 32 tons ಪರ್ ಹೆಕ್ಟರ್ ಬರುತ್ತೆ, ಸೂರ್ಯಮುಖಿದು ಬಂದುಬಿಟ್ಟು 35 tons ಪರ್ ಹೆಕ್ಟರ್ ಬರುತ್ತೆ. ಇದರಲ್ಲಿ ಮೇಜರ್ ಡಿಸೀಸ್ ಬರೋದು ಪಂಪ್ಕಿನ್ ಫ್ರೂಟ್ ಫ್ಲೈ ಅಂತ ಬರುತ್ತೆ, ಅದಕ್ಕೆ ನೀವು ಫಸ್ಟ್ ಸಿಸ್ಟಮಿಕ್ ಫಂಜಿಸೈಡ್ ಅಂತ ಬರುತ್ತೆ, ಅದರಲ್ಲಿ ರೋಗರ್ ಒಂದು ಸ್ಪ್ರೇ ಕೊಟ್ಟರೆ 2 ml ಪರ್ ಲೀಟ್ರ್ ಆಫ್ ಸ್ಪ್ರೇ ಕೊಟ್ಟರೆ ಸಾಕಾಗುತ್ತೆ. ನೆಕ್ಸ್ಟ್ ನೀವು ಫರ್ಟಿಲೈಸರ್ಸ್ ಅಂತ ಬಂದಾಗ ಯೂರಿಯಾ ಕೊಡಬೇಕಾಗುತ್ತೆ. ಒಂದು ಕಾಂಪ್ಲೆಕ್ಸ್ ಫರ್ಟಿಲೈಸರ್ 13045 ಒಂದು ಪ್ಲ್ಯಾಂಟಿಂಗ್ ಮಾಡಿ 15-20 days ಆದಮೇಲೆ ಕೊಟ್ಟರೆ ಸಾಕಾಗುತ್ತೆ. ಯೂರಿಯಾನ ಆಫ್ಟರ್ ದಟ್ 5 grams ಪರ್ ಪ್ಲ್ಯಾಂಟ್ ಅನ್ನೋ ಥರ ಕೊಟ್ಟರೆ ಸಾಕಾಗುತ್ತೆ. ಸೂರ್ಯಮುಖಿ ಬಂದುಬಿಟ್ಟು 800-1 kg ಬರುತ್ತೆ, ಚಂದನ್ ಬಂದುಬಿಟ್ಟು 2.5-3 kg ಬರುತ್ತೆ ಸರ್. ಇದರಲ್ಲಿ ಏನಾಗುತ್ತೆ ಅಂದರೆ ನಮ್ಮದು ಸೂರ್ಯಮುಖಿ ರೆಸಿಸ್ಟೆನ್ಸ್ ಟು ಫ್ರೂಟ್ ಫ್ಲೈ ಇದೆ ಸರ್, ಒಂದು ಗಿಡದಲ್ಲಿ 12 ಕಾಯಿ ಬರುತ್ತೆ. ಸೊ ಅದು ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಇರುತ್ತಲ್ಲ ಸರ್, ಆ ಫ್ಯಾಮಿಲೀಸ್ಗೆ ಚಿಕ್ಕ ಚಿಕ್ಕ ಕಾಯಿಯಾಗಿ ಹೆಲ್ಪ್ ಮಾಡುತ್ತೆ. ಚಂದನ್ ಬಂದುಬಿಟ್ಟು ಒಂದು ಕಾಯಿ ಬಂದು 2.5-3 kg ಬರುತ್ತೆ, ಅದು ಹೈ ಕೆರೋಟಿನೈಡ್ ಕಂಟೆಂಟ್ ಇರೋದಾಗುತ್ತೆ, ಅದರಿಂದ ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳ್ಬೋದಾಗುತ್ತೆ ಸರ್. ಆ ಸೀಡ್ಸು ನಮ್ಮ IIHR ಸೀಡ್ ಪೋರ್ಟಲ್ ವೆಬ್ಸೈಟಲ್ಲೂ ಸಿಗುತ್ತೆ, ಇಲ್ಲಿ ಬಂದರೆ ಸೀಡ್ ಯೂನಿಟಲ್ಲೂ ಸಿಗುತ್ತೆ ಸರ್. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಡೈರೆಕ್ಟರ್ ಸರ್ IIHR ವೆಬ್ಸೈಟಲ್ಲಿ ಸಹ ಇನ್ಫಾರ್ಮೇಷನ್ ಸಿಗುತ್ತೆ ಸರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.